Welcome to session 19, International Business for the 5th semester BCom, University of Mysore. In this session 19, we have to discuss about the topic language education. So in this sessions, we have to discuss about the language and culture, classification of language, education and culture, economic implications of education. Learning objectives. What are the objectives of this session is to understand the concept of language and education, to identify the classifications of languages and economic implications of education. So language and culture. So the language refers to an abstract system of word, meanings and symbols for all aspects of culture. So in simple terms, there is an abstract system of regarding the words, whatever words speak by the persons, so that express the not only words, it also express the symbols of the human being in the Karitaram. So these are all considered as the words and symbols represent the particular culture. And the language includes speech, written characters, numerals, symbols and gestures of non-verbal communications. So language anta bandaga not only speaking naven maatadtivi ashtu matra language agirodilla, the speech include adru jothege written characters, now baravaniganalli enaru baradu torustha idivi antidare even that also consider as a language. And numerals, numbers, so the we have to present the numbers 1 2 3 4 1 2 3 4 anukonde en numbers represent martivi, even that also consider as a language. And symbols, ಸೊ ನಾವು ಕೆಲವೊಂದು ಸಿಂಬಲ್ಸನ್ನು ಯೂಸ್ ಮಾಡ್ತೀವಿ. ಸೊ ಇಟ್ ಮೇ ಬಿ ವಿಕ್ಟ್ರಿ ಸಿಂಬಲ್ಸ್, ವಿ ತೋರಿಸ್ತೀವಿ ವಿಕ್ಟ್ರಿ. ಸೊ ಈ ಥರ ಸರ್ಟನ್ ಸಿಂಬಲ್ಸ್, ಸೊ ಇನ್ ಕ್ರಿಕೆಟ್ ಬಂದಾಗ ಔಟ್ ಅಂತ ಹೇಳ್ತಾರೆ, ಫೋರ್ಸ್ ಸಿಕ್ಸ್ ಅಂತ ಏನು ತೋರಿಸ್ತೀವಿ. ಸೊ ದಿಸ್ ಆಲ್ ಕನ್ಸಿಡರ್ ಇಸ್ ಎ ಸಿಂಬಲ್ಸ್ ಆ್ಯಂಡ್ ಗೆಸ್ಚರ್ಸ್ ಆಫ್ ನಾನ್ ವರ್ಬಲ್. ಗೆಸ್ಚರ್ಸ್ ಅಂತ ಬಂದಾಗ ಅದು ಕೂಡ ಅಷ್ಟು ಲ್ಯಾಂಗ್ವೇಜ್ ಆಫ್ ಬಾಡಿ. ಗೆಸ್ಚರ್ಸ್ ಇಸ್ ನಥಿಂಗ್ ಬಟ್ ಎ ಬಾಡಿ ಲ್ಯಾಂಗ್ವೇಜ್, ಬಾಡಿನ ಅವ್ ಟು ಯೂಸ್ ಮಾಡ್ತೀವಿ, ಎಕ್ಸ್ಪ್ರೆಷನ್ಸ್ ಹೇಗೆ ಕೊಡ್ತೀವಿ. ಸೊ ದಿಸ್ ಆಲ್ ಕನ್ಸಿಡರ್ ದಿ ನಾನ್ ವರ್ಬಲ್ ಕಮ್ಯುನಿಕೇಶನ್. ಸೊ ಲ್ಯಾಂಗ್ವೇಜ್ ಅಂತ ಬಂದಾಗ ಇಷ್ಟು ಕೂಡ ಇನ್ಕ್ಲೂಡ್ ಆಗಿರುತ್ತೆ, ಮಾತಾಡೋದು, ಬರೆಯೋದಾಗಿರ್ಬೋದು, ನಂಬರ್ಸ್ ಆಗಿರ್ಬೋದು, ಸಿಂಬಲ್ಸ್ ಆ್ಯಂಡ್ ಗೆಸ್ಚರ್ಸ್. ಸೊ ದಿಸ್ ಆಲ್ ಕನ್ಸಿಡರ್ ದಿ ಲ್ಯಾಂಗ್ವೇಜಸ್. ಸೊ ದ ಲ್ಯಾಂಗ್ವೇಜ್ ಈಸ್ ಆಲ್ಸೋ ಬೇಸ್ ಫಾರ್ ದ ಕಲ್ಚರ್. ನೀವು ಯಾವ ಬೇಸ್ ಮೇಲೆ ನೀವು ವರ್ಕ್ ಮಾಡ್ತಾಯಿದ್ದೀರಾ, ದಟ್ ಮೀನ್ಸ್ ಒಂದು ಲ್ಯಾಂಗ್ವೇಜ್ ಕೂಡ ಕಲ್ಚರನ್ನು ಪ್ರೆಸೆಂಟ್ ಮಾಡುತ್ತೆ. ನೀವು ಮಾತಾಡೋ ವೇ ಆ್ಯಂಡ್ ವೇ ಆಫ್ ರೆಪ್ರೆಸೆಂಟೇಷನ್ ಮಾಡುವಂಥದ್ದು, ಪ್ರೆಸೆಂಟೇಷನ್ ಮಾಡುವಂಥದ್ದು, ಬಿಹೇವ್ ಮಾಡುವಂಥದ್ದು ಥ್ರೂ ದಿ ಲ್ಯಾಂಗ್ವೇಜಸ್, ಥ್ರೂ ದಿ ರಿಟನ್ ಕ್ಯಾರೆಕ್ಟರ್, ಥ್ರೂ ದಿ ನಂಬರ್ಸ್, ಸಿಂಬಲ್ಸ್. ಸೊ ದಟ್ಸ್ ಆಲ್ಸೋ ರೆಪ್ರೆಸೆಂಟ್ ದ ಕಲ್ಚರ್ ಆಫ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಆರ್ ದ ಕಲ್ಚರ್ ಆಫ್ ದಟ್ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಪೀಪಲ್. ಸೊ ದಟ್ ರೆಪ್ರೆಸೆಂಟ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಇಂಟರ್ಲಿಂಕ್ಡ್ ವರ್ಡ್, ದಟ್ ಈಸ್ ಲ್ಯಾಂಗ್ವೇಜ್ ಆ್ಯಂಡ್ ಕಲ್ಚರ್. ದ ಲ್ಯಾಂಗ್ವೇಜ್ ಕೂಡ ಕಲ್ಚರನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡುತ್ತೆ, ಇಂಡಿವಿಜುವಲ್ ಪರ್ಸನ್ ಆಗಿರ್ಬೋದು ಅಥವಾ ಗ್ರೂಪ್ ಆಫ್ ಪೀಪಲ್ ಆಗಿರ್ಬೋದು ಅಂತ ಹೇಳುವಂಥದ್ದು ಇದು ಲ್ಯಾಂಗ್ವೇಜ್ ಆ್ಯಂಡ್ ಕಲ್ಚರ್. ಏಕೆಂದರೆ ಒಂದು ಲ್ಯಾಂಗ್ವೇಜ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ದ ಪರ್ಪಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಸೊ ವಿತ್ ಇನ್ ಇಂಡಿಯಾ ಅಂತ ಬಂದಾಗ ಇಂಡಿಯಾದಲ್ಲಿ ಸೊ ವೆರೈಟಿ ಆಫ್ ಲ್ಯಾಂಗ್ವೇಜಸ್ ಇದೆ. ಕರ್ನಾಟಕದಲ್ಲಿ ಕನ್ನಡ ಮದರ್ ಟಂಗ್ ಆದರೆ ಕೇರಳದಲ್ಲಿ ಮಲಯಾಳಂ ಮಾತಾಡ್ತಾರೆ, ತಮಿಳ್ನಾಡಲ್ಲಿ ತಮಿಳ್ ಮಾತಾಡ್ತಾರೆ, ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ತೆಲುಗು ಮಾತಾಡ್ತಾರೆ. ಸೊ ವಿತ್ ಇನ್ ದ ಸೌತ್ ಇಂಡಿಯಾ ಅಂತ ಬಂದಾಗಲೇ ಎಷ್ಟು ಲ್ಯಾಂಗ್ವೇಜಸ್ ನಮಗೆ ಸಿಗುತ್ತೆ, ಇನ್ನು ನಾರ್ತ್ ಇಂಡಿಯಾ ಅಂತ ಬಂದಾಗ ತುಂಬ ಲ್ಯಾಂಗ್ವೇಜಸ್ ಸಿಗುತ್ತೆ. ಸೊ ಇನ್ ಇಂಡಿಯಾದಲ್ಲಿ ಎಷ್ಟು ಲ್ಯಾಂಗ್ವೇಜ್ ಇದೆ ಅಂತ ಹೇಳಿದ್ರೆ ಇನ್ ಎಂಟೈರ್ ಗ್ಲೋಬ್ ಅಂತ ಬಂದಾಗ ತುಂಬಾ ಲ್ಯಾಂಗ್ವೇಜಸ್ ಸಿಗುತ್ತೆ. ಆ ಎಲ್ಲ ಲ್ಯಾಂಗ್ವೇಜ್ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ದ ಲ್ಯಾಂಗ್ವೇಜಸ್ ಆಲ್ಸೋ ರೆಪ್ರೆಸೆಂಟ್ ದೇರ್ ಕಲ್ಚರ್ ಅಂತ ಹೇಳ್ತಾರೆ. ಅವರ ಸಂಸ್ಕೃತಿಯನ್ನು ಅದು ಪ್ರತಿನಿಧಿಸುತ್ತೆ, ಅವರು ಹೇಗೆ ಬಿಹೇವ್ ಮಾಡ್ತಾರೆ ಥ್ರೂ ದ ಲ್ಯಾಂಗ್ವೇಜಸ್ ಅನ್ನೋದು ಕೂಡ ನಮ್ಮ ಲ್ಯಾಂಗ್ವೇಜಸ್ ಕೂಡ ಏನು ಮಾಡುತ್ತೆ ಅಂದರೆ ತನ್ನ ಸಂಸ್ಕೃತಿಯನ್ನು, ತನ್ನ ದೇಶದ ಸಂಸ್ಕೃತಿಯನ್ನು, ತನ್ನ ಭಾಷೆಯ ಸಂಸ್ಕೃತಿಯನ್ನು ಅದು ಪ್ರತಿನಿಧಿಸುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಥಿಂಗ್ ಈಸ್ ದ ಕ್ಲಾಸಿಫಿಕೇಶನ್ ಆಫ್ ಲ್ಯಾಂಗ್ವೇಜಸ್. ಸೊ ನಾರ್ಮಲಿ ಲ್ಯಾಂಗ್ವೇಜಸ್ನ ಕ್ಲಾಸಿಫೈ ಮಾಡುವಂಥದ್ದು ದ ಲೋ ಕಂಟೆಕ್ಸ್ಟ್ ಆ್ಯಂಡ್ ಇನ್ ದ ಹೈ ಕಂಟೆಕ್ಸ್ಟ್ ಅಂತ. ಸೊ ದ ಲೋ ಕಂಟೆಕ್ಸ್ಟ್ ಆ್ಯಂಡ್ ಹೈ ಕಂಟೆಕ್ಸ್ಟ್ ಅಂತ ಬಂದಾಗ ದ ವರ್ಡ್ಸ್ ಲ್ಯಾಂಗ್ವೇಜ್ ಕ್ಯಾನ್ ಬಿ ಕ್ಲಾಸಿಫೈಡ್. ಸೊ ದ ವರ್ಡ್ಸ್ ಲ್ಯಾಂಗ್ವೇಜನ್ನು ನಾವಿಲ್ಲಿ ಲೋ ಕಂಟೆಸ್ಟ್ ಲ್ಯಾಂಗ್ವೇಜ್ ಮತ್ತು ಹೈ ಕಂಟೆಸ್ಟ್ ಲ್ಯಾಂಗ್ವೇಜ್ ಅಂತ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಲೋ ಕಂಟೆಸ್ಟ್ ಲ್ಯಾಂಗ್ವೇಜ್ ಅಂದರೆ ಏನು? ಲ್ಯಾಂಗ್ವೇಜಸ್ ಇನ್ ವಿಚ್ ಪೀಪಲ್ ಸ್ಟೇಟ್ ಥಿಂಗ್ಸ್ ಡೈರೆಕ್ಟ್ಲಿ ಆ್ಯಂಡ್ ಎಕ್ಸ್ಪ್ಲಿಸಿಟ್ಲಿ ಆರ್ ಕಾಲ್ಡ್ ಲೋ ಕಂಟೆಕ್ಸ್ಟ್. ಸೊ ದಟ್ ಮೀನ್ಸ್ ದ ಎನಿ ಎಕ್ಸ್ಪ್ರೆಷನ್ಸ್ ದಟ್ ಪೀಪಲ್ ಸ್ಟೇಟ್ ದ ಡೈರೆಕ್ಟ್ಲಿ ಸೊ ಆ್ಯಂಡ್ ಎಕ್ಸ್ಪ್ಲಿಸಿಟ್ಲಿ ಸೊ ಕ್ಲಿಯರ್ಲಿ ವಾಟ್ ಎವರ್ ಪ್ರೆಸೆಂಟೆಡ್ ಬೈ ದ ಪೀಪಲ್ ದಟ್ಸ್ ವಿಲ್ ಬಿ ಕ್ಲಿಯರ್ ಫಾರ್ ದಿ ಅಂಡರ್ಸ್ಟ್ಯಾಂಡಿಂಗ್. ಸೊ ಅದನ್ನು ನಾವು ಲೋ ಕಂಟೆಕ್ಸ್ಟ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ಯಾವುದೇ
ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ತುಂಬ ತಗೊಳ್ಳೋದಿಲ್ಲ. ಸೊ ಅವ್ರು ಏನು ಹೇಳ್ತಾರೆ ಅದನ್ನು ಡೈರೆಕ್ಟಾಗಿ ಹೇಳ್ತಾರೆ ಆ್ಯಂಡ್ ಕ್ಲಿಯರಾಗಿ ಹೇಳುವಂಥ ಲ್ಯಾಂಗ್ವೇಜಸ್ಗಳನ್ನ ನಾವೆಂತ ಕರಿತೀವಿ ಅಂತ ಹೇಳಿದ್ರೆ ಲೋ ಕಂಟೆಕ್ಸ್ಟ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಆ್ಯಂಡ್ ಕಮ್ ಟು ದ ಹೈ ಕಂಟೆಕ್ಸ್ಟ್ ಲ್ಯಾಂಗ್ವೇಜ್, ಲ್ಯಾಂಗ್ವೇಜಸ್ ಇನ್ ವಿಚ್ ಪೀಪಲ್ ಸ್ಟೇಟ್ ಥಿಂಗ್ಸ್ ಇಂಡೈರೆಕ್ಟ್ಲಿ ಆ್ಯಂಡ್ ಇಂಪ್ಲೈಸಿಟ್ಲಿ ಆರ್ ಕಾಲ್ಡ್ ಲೋ ಕಂಟೆಕ್ಸ್ಟ್. ಸೊ ಆ ಲೋ ಹೈ ಕಂಟೆಕ್ಸ್ಟ್ ಲ್ಯಾಂಗ್ವೇಜ್ ಅಂತ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸೊ ಇದು ಲೋ ಕಂಟೆಕ್ಸ್ಟ್ ಲ್ಯಾಂಗ್ವೇಜ್, ಹೈ ಕಂಟೆಕ್ಸ್ಟ್ ಲ್ಯಾಂಗ್ವೇಜ್. ಸೊ ಯಾವುದೇ ಒಬ್ಬ ಲ್ಯಾಂಗ್ವೇಜಸ್ನ ಪ್ರೆಸೆಂಟ್ ಮಾಡಿದಾಗ ಸೊ ದರ್ ಶುಡ್ ಬಿ ಇಂಡೈರೆಕ್ಟ್ಲಿ, ನಾಟ್ ಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಡೈರೆಕ್ಟ್ಲಿ. ಸೊ ಒಂದೇ ಸಲ ನಾವು ಅವರು ಹೇಳುವಂಥ ವೇನ ಅರ್ಥ ಮಾಡ್ಕೊಳೋಕೆ ಆಗದೇ ಇರೋವಂಥದ್ದು. ಆ್ಯಂಡ್ ಇಂಪ್ಲೈಸಿಟ್ಲಿ ಅಂತ ಹೇಳಿದ್ರೆ ಇಂಡೈರೆಕ್ಟಾಗಿ, ಸೊ ದೇ ಆರ್ ನಾಟ್ ರೆಡಿ ಟು ಎಕ್ಸ್ಪ್ರೆಸ್ ಡೈರೆಕ್ಟ್ಲಿ ದೇರ್ ಒಪಿನಿಯನ್ಸ್, ಅದನ್ನು ನಾವು ಇಂಪ್ಲೈಸಿಟ್ಲಿ ಅಂತ ಕರಿತೀವಿ. ಸೊ ಈ ಥರ ಲ್ಯಾಂಗ್ವೇಜ್ನ ನಾವು ಎಂತ ಕರಿತೀವಿ ಅಂತ ಹೇಳಿದ್ರೆ ಹೈ ಕಂಟೆಕ್ಸ್ಟ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಹೈ ಕಂಟೆಕ್ಸ್ಟ್ ಲ್ಯಾಂಗ್ವೇಜಲ್ಲಿ ಸೊ ದೇ ಶುಡ್ ಬಿ ದ ಪೀಪಲ್ ಸ್ಟೇಟ್ ದ ಇಂಡೈರೆಕ್ಟ್ಲಿ ಎಕ್ಸ್ಪ್ರೆಸ್ಡ್ ಆ್ಯಂಡ್ ಇಂಪ್ಲೈಸಿಟ್ಲಿ. ಸೊ ಇಂಡೈರೆಕ್ಟ್ಲಿ ಆ್ಯಂಡ್ ಇಂಪ್ಲೈಸಿಟ್ಲಿ ದಿಸ್ ಆರ್ ಆಲ್ ದ ಮೇನ್ ಕೀವರ್ಡ್ ಫಾರ್ ದ ಹೈ ಕಂಟೆಕ್ಸ್ಟ್ ಲ್ಯಾಂಗ್ವೇಜ್. ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ಕ್ಲಾಸಿಫಿಕೇಶನ್ ಆಫ್ ಲ್ಯಾಂಗ್ವೇಜಸ್. ನೆಕ್ಸ್ಟ್, ಎಜುಕೇಷನ್ ಆ್ಯಂಡ್ ಕಲ್ಚರ್. ಇನ್ ದಿ ಫಾರ್ಮಲ್ ಸೆನ್ಸ್ ಎಜುಕೇಷನ್ ರಿಫರ್ಸ್ ಟು ದ ನಂಬರ್ ಆಫ್ ಇಯರ್ಸ್ ಆ್ಯಂಡ್ ಇಂಡಿವಿಜುವಲ್ ಸ್ಪೆಂಡ್ಸ್ ಆ್ಯಂಡ್ ದ ಎಕ್ಸಾಮಿನೇಷನ್ಸ್ ಇ ಆರ್ ಸಿ ಪಾಸಸ್ ಇನ್ ಸ್ಕೂಲ್ಸ್, ಕಾಲೇಜಸ್ ಆ್ಯಂಡ್ ಯೂನಿವರ್ಸಿಟಿ. ಬಟ್ ಆಲ್ ಎಜುಕೇಷನ್ ಡಸ್ ನಾಟ್ ಟೇಕ್ ಪ್ಲೇಸ್ ಇನ್ ಕ್ಲಾಸ್ ರೂಮ್. ಸೊ ನಾರ್ಮಲ್ ಕಂಟೆಕ್ಸ್ಟ್ ಇನ್ ದ ಫಾರ್ಮಲಲ್ಲಿ ಎಜುಕೇಷನ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಎಜುಕೇಷನ್ ರೆಫರ್ಸ್ ಟು ದ ನಂಬರ್ ಆಫ್ ಇಯರ್ಸ್ ಆ್ಯಂಡ್ ಇಂಡಿವಿಜುವಲ್ ಸ್ಪೆಂಡ್ಸ್ ಆ್ಯಂಡ್ ದ ಎಕ್ಸಾಮಿನೇಷನ್ ಇಯರ್ ಸಿ ಪಾಸಸ್ ಇನ್ ಸ್ಕೂಲ್ಸ್ ಅಂತ ಹೇಳ್ತಾರೆ. ಸೊ ಒಬ್ಬ ವ್ಯಕ್ತಿ, ಒಬ್ಬ ವ್ಯಕ್ತಿ ಯಾರಾದರೂ ಆಗಿರ್ಬೋದು, ತುಂಬ ವರ್ಷಗಳ ಕಾಲ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಆ ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ಸ್ಪೆಂಡ್ ಮಾಡ್ತಾನೆ, ಸುಮ್ಮನೆ ಸ್ಪೆಂಡ್ ಮಾಡ್ತಾನೆ. ಸೊ ಅದರದೇ ಆದಂಥ ಸಿಲೆಬಸ್ಸನ್ನು ಇಟ್ಟಿರ್ತಾರೆ, ಸಿಲೆಬಸ್ನ ಓದ್ತಾನೆ. ಓದಾದ್ಮೇಲೆ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ರೈಟ್ ದ ಎಕ್ಸಾಮಿನೇಷನ್ಸ್, ಎಕ್ಸಾಮಿನೇಷನ್ ಬರೆದು ಪಾಸ್ ಆಗ್ತಾನೆ. ಸೊ ಈ ಥರ ಎಲ್ಲ ಪ್ರೋಸೆಸ್ ಆದರೆ ಎಕ್ಸಾಮಿನೇಷನ್ ಬರೆದು ಪಾಸ್ ಆಗಿರ್ತಾನಲ್ಲ, ಅವನ್ನ ನಾವೇನು ಕರಿತೀವಿ ಎಜುಕೇಷನ್, ಅದನ್ನು ನಾವು ಎಜುಕೇಷನ್ ಸಿಸ್ಟಮ್ ಅಂತ ಕರಿತೀವಿ. ಎಜುಕೇಷನ್ ಸಿಸ್ಟಮ್ ಹೇಗಾಗಿದೆ ಅಂತ ಹೇಳಿದ್ರೆ, ಈಗ ಕಾಲೇಜ್ಗೆ ಹೋಗಬೇಕು, ವಿಸಿಟ್ ಮಾಡಬೇಕು, ಸಿಲೆಬಸ್ ಇರುತ್ತೆ, ಸಿಲೆಬಸ್ನ ಓದ್ಕೋಬೇಕು, ಬೇಸ್ಡ್ ಆನ್ ದ ಸಿಲೆಬಸ್ಸು ಎಕ್ಸಾಮ್ಸ್ ಅಂತ ಕಂಡಕ್ಟ್ ಮಾಡ್ತಾರೆ, ಎಕ್ಸಾಮ್ಸ್ನ ಬರೀಬೇಕಾಗಿರುತ್ತೆ, ಎಕ್ಸಾಮ್ಸ್ ಬರೆದಾದ್ಮೇಲೆ ಪಾಸು ಫೇಲ್ ಅಂತ ಆಗ್ತಾರೆ. ಸೊ ಪಾಸ್ ಆದರೆ ಪಾಸು, ಫೇಲ್ ಆದರೆ ಫೇಲ್. ಸೊ ದಟ್ ಮೀನ್ಸ್ ಈ ಥರ ಎಜುಕೇಷನ್ ಸಿಸ್ಟಮ್ ಈ ರೀತಿ ಇದೆ. ಸೊ ಅವ್ನು ಎಜುಕೇಟೆಡ್ ಆಗಬೇಕು ಅಂತ ಹೇಳಿದ್ರೆ, ಹ್ಯಾವ್ ಟು ವಿಸಿಟ್ ದ ಕಾಲೇಜಸ್ ಆ್ಯಂಡ್ ಹ್ಯಾವ್ ಟು ರೈಟ್ ದ ಎಕ್ಸಾಮಿನೇಷನ್ಸ್ ಆ್ಯಂಡ್ ಹ್ಯಾವ್ ಟು ಬಿಕಮ್ ಎ ಪಾಸ್ ಆಗಿರಬೇಕಾಗುತ್ತೆ. ಅದನ್ನು ನಾವು ಎಜುಕೇಷನ್ ಸಿಸ್ಟಮ್ ಅಂತ ಕರಿತೀವಿ. ಬಟ್ ಆಲ್ ಎಜುಕೇಷನ್ ಸಿಸ್ಟಮ್ ಡಸ್ ನಾಟ್ ಟೇಕ್ ಪ್ಲೇಸ್ ಇನ್ ಕ್ಲಾಸ್ ರೂಮ್ಸ್ ಅಂತ ಹೇಳ್ತಾರೆ. ಸೊ ಎಲ್ಲ ಎಜುಕೇಷನ್ ಕ್ಲಾಸ್ ರೂಮ್ನಲ್ಲೇ ಆಗೋದಿಲ್ಲ. ಸೊ ನಾರ್ಮಲ್ ಎಜುಕೇಷನ್ ಏನಾಗುತ್ತೆ ಅಂತ ಹೇಳಿದ್ರೆ, ಎಜುಕೇಷನ್ ಆಗೋ ಕಲಿಯುವಂಥದ್ದು ನೋಡಿ ಕಲಿತಾರೆ, ಕೇಳಿ ಕಲಿತಾರೆ, ಮಾಡಿ ಕಲಿತಾರೆ ಅಂತ ಹೇಳ್ತಾರಲ್ಲ, ಕೆಲವನ್ನು ಅಬ್ಸರ್ವ್ ಮಾಡಿ ಕೂಡ ಕಲಿತಾರೆ. ಯಾರು ಹೇಳ್ಕೊಡೋದಿಲ್ಲ, ಕ್ಲಾಸ್ ರೂಮಲ್ಲಿ ಕಲಿಯೋದಿಲ್ಲ, ಪ್ರಾಕ್ಟಿಕಲ್ಲಾಗಿ ಏನು ಮಾಡ್ತಾ ಬರ್ತಾರೆ, ಕಲಿಬೇಕಾಗುತ್ತೆ. ಸೊ ಇದು ಕೂಡ ಎಜುಕೇಷನ್ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ದಟ್ ಆಲ್ಸೋ ರೆಪ್ರೆಸೆಂಟ್ ದ ಕಲ್ಚರ್. ಸೊ ಕಲ್ಚರ್ ಆಫ್ ದಟ್ ಡೊಮೈನ್, ಕಲ್ಚರ್ ಆಫ್ ದಟ್ ಪ್ಲೇಸ್, ಕಲ್ಚರ್ ಆಫ್ ದಟ್ ಟೆರಿಟರಿ ಅಂತ ಕರೀತಾರೆ. ಸೊ ದಟ್ಸ್ ಆಲ್ಸೋ ದ ಎಜುಕೇಷನ್ ಆಲ್ಸೋ ಇಸ್ ಡಿಪೆಂಡ್ ಅಪಾನ್ ದ ಕಲ್ಚರ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್, ಕಲ್ಚರ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಟ್ರಿ ಅಂತ ಕರೀತಾರೆ. ಸೊ ಎಜುಕೇಷನ್ನು ಕೂಡ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಕಲ್ಚರನ್ನು ರೆಪ್ರೆಸೆಂಟ್ ಮಾಡುತ್ತೆ. ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದೆ ಅಂತ ಹೇಳಿದ್ರೆ, ಸೊ ದ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ವಿ ಹ್ಯಾವ್ ಟು ಮೇಡ್ ಯರ್ ರೂಲ್ಸ್ ರಿಗಾರ್ಡಿಂಗ್ ದ ಯೂನಿಫಾರ್ಮ್ ಅಂತ ಹೇಳ್ತಾರೆ. ಯೂನಿಫಾರ್ಮ್ ಇದೇ ರೀತಿ ಬಟ್ಟೆ ಹಾಕ್ಕೊಂಡು ಬರಬೇಕು, ಈ ರೀತಿ ಆದಂತಹ ಹೇರ್ ಸ್ಟೈಲ್ ಇರಬೇಕು, ಡ್ರೆಸ್ಸಿಂಗ್ ಸೆನ್ಸ್ ಇರಬೇಕು, ಈ ಟೈಮಿಗೆ ಬರಬೇಕು. ಸೊ ಇದೆಲ್ಲ ಏನಪ್ಪ ಅಂತ ಹೇಳಿದ್ರೆ, ದಟ್ ಇಸ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ದ ಪಾಲಿಸೀಸ್ ಮೇಡ್ ಬೈ ದಟ್ ಪರ್ಟಿಕ್ಯುಲರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. ಸೊ ದಟ್ ಶುಡ್ ಬಿ ಫಾಲೋಡ್ ಬೈ ದಿ ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ದಟ್ ಇಸ್ ದ ಕಲ್ಚರ್ ಆಫ್ ದಟ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್, ದಟ್ ಇಸ್ ದ ಕಲ್ಚರ್ ಆಫ್ ದಟ್ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಅಂತ ಹೇಳ್ತಾರೆ. ಸೊ ದ ಕಲ್ಚರ್ ಕೂಡ ಏನು ಮಾಡುತ್ತೆ, ಎಜುಕೇಷನನ್ನು ಇಂಡಿಕೇಟ್ ಮಾಡುತ್ತೆ. ಎಜುಕೇಷನ್ ಇಂದ ಕಲ್ಚರ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್, ಎಕನಾಮಿಕ್ ಇಂಪ್ಲಿಕೇಶನ್ಸ್ ಆಫ್ ಎಜುಕೇಷನ್. ಎಜುಕೇಷನಿಂದ ಎಕನಾಮಿಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಸೊ ವಾಟ್ ಇಸ್ ದ ಪರಿಣಾಮಗಳು ಏನೇನು ಬೀರುತ್ತೆ ಅಂತ ಹೇಳಿದ್ರೆ, ಕಂಟ್ರೀಸ್ ರಿಚ್ ಇನ್ ಎಜುಕೇಷನಲ್ ಫೆಸಿಲಿಟೀಸ್ ಅಟ್ರಾಕ್ಟ್ ಹೈ ವೇಜ್ ಇಂಡಸ್ಟ್ರೀಸ್ ಅಂತ ಹೇಳ್ತಾರೆ. ಸೊ ಯಾವುದೇ ಒಂದು ಕಂಟ್ರಿನಲ್ಲಿ ರಿಚ್ ಇನ್ ಎಜುಕೇಷನ್, ಸೊ ಎಜುಕೇಷನ್ ಫೆಸಿಲಿಟೀಸ್ ಏನಾಗಿರಬೇಕು ಅಂತೇಳಿದ್ರೆ ಜಾಸ್ತಿ ಇರಬೇಕು. ಸೊ ಎಲ್ಲ ದೇಶಗಳು ಕೂಡ ಈಗ ಏನು ಮಾಡಬೇಕು ಅಂತೇಳಿದ್ರೆ, ಎಜುಕೇಷನ್ಗೆ ಮಹತ್ವವನ್ನು ಕೊಡಬೇಕು. ಹೇಗೆ ನಮ್ಮ ಕರ್ನಾಟಕದಲ್ಲಿ ಸೊ ನಮ್ಮ ಹೈಯರ್ ಎಜುಕೇಷನ್ಗೆ LMS ಅಂತ ಮಹತ್ವ ಕೊಟ್ಟಿದ್ದಾರೋ ಅದೇ ರೀತಿ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಕಂಟ್ರೀಸ್ ಕೂಡ ಏನು ಮಾಡಬೇಕು ಅಂತೇಳಿದ್ರೆ, ಎಜುಕೇಷನ್ಗೆ ತುಂಬಾ ಮಹತ್ವನ ಕೊಟ್ಟರೆ ದ ಶುಡ್ ಬಿ ಅಟ್ರ್ಯಾಕ್ಟ್ ಹೈ ವೇಜ್ ಇಂಡಸ್ಟ್ರೀಸ್. ಆ ಇಂಡಸ್ಟ್ರೀಸ್ನಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಜಾಸ್ತಿ ಸ್ಯಾಲ್ರಿ ತೊಗೊಳೋದಕ್ಕೆ, ಜಾಸ್ತಿ ಸಂಬಳ ತೊಗೊಳೋದಕ್ಕೆ, ಜಾಸ್ತಿ ಕೂಲಿಯನ್ನು ತೊಗೊಳೋದಕ್ಕೆ, ಜಾಸ್ತಿ ರೆಮ್ಯುನರೇಷನ್ ತೊಗೊಳ್ಳೋ ಅಂತಹ ಎಂಪ್ಲಾಯೀಸ್ನ ಸೃಷ್ಟಿ ಮಾಡುತ್ತೆ, ಬಿಲ್ಡ್ ಮಾಡುತ್ತೆ ಅಂತ ಹೇಳ್ತಾರೆ.
The market potential of a country depends on education. The market potential, so the purchase and selling, and in the demand and supply, ಏನಾಗಿರುತ್ತೆ ಅಂತ ಹೇಳಿದ್ರೆ, ದ ಪೊಟೆನ್ಷಿಯಲ್ ಆಫ್ ದ ಮಾರ್ಕೆಟ್, ದಟ್ಸ್ ದ ಕಂಟ್ರಿ ಡಿಪೆಂಡ್ಸ್ ಆನ್ ಎಜುಕೇಷನ್ ಅಂತ ಹೇಳಿದ್ರೆ, ಇಫ್ ಯು ಆರ್ ಎಜುಕೇಟೆಡ್ ಸೊ ಯು ಕ್ಯಾನ್ ಈಸಿಲಿ ಹ್ಯಾಂಡಲ್ ಹೌ ಟು ದ ಸಪ್ಲೈ, ಹೌ ಟು ಮೀಟ್ ದ ಡಿಮ್ಯಾಂಡ್ ಟು ದ ಸಪ್ಲೈ ಅಂತ. ಸೊ ಅದೇ ರೀತಿ ಸಪ್ಲೈ ಜಾಸ್ತಿ ಇದ್ದಾಗ ಡಿಮ್ಯಾಂಡ್ ಯಾವ ರೀತಿ ಕಡಿಮೆ ಮಾಡಬೇಕಾ, ಅಥವಾ ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಸಪ್ಲೈ ಜಾಸ್ತಿ ಮಾಡಬೇಕಾ. ಸೊ ದ ಕ್ವಾಲಿಟಿ ಆಫ್ ದ ಗೂಡ್ಸನ್ನು ಯಾವ ರೀತಿ ಮಾರ್ಕೆಟಿಂದ ಗ್ರ್ಯಾಬ್ ಮಾಡಬೇಕು, ಕಸ್ಟಮರ್ಸನ್ನು ಯಾವ ರೀತಿ ಅಟ್ರ್ಯಾಕ್ಟ್ ಮಾಡಬೇಕು. ಸೊ ಇದೆಲ್ಲ ಹೇಗೆ ಗೊತ್ತಾಗುತ್ತೆ ಅಂತೇಳಿದ್ರೆ, ದ ಶುಡ್ ಬಿ ಎಜುಕೇಷನ್. ಎಜುಕೇಷನ್ ಕಲ್ತಿದ್ದಾನೆ ಅಂತೇಳಿದ್ರೆ, ಯು ಕ್ಯಾನ್ ಅಡಾಪ್ಟ್ ಆ ಮಾರ್ಕೆಟ್ ಕಂಡೀಷನ್ಸ್, ಮಾರ್ಕೆಟ್ ಸಿಚುಯೇಷನ್, ಮಾರ್ಕೆಟ್ ಕಂಡೀಷನ್ ಮತ್ತು ಸಿಚುಯೇಷನ್ ಅವ್ನು ಏನು ಮಾಡುತ್ತೆ, ಚೆನ್ನಾಗಿ ಅರ್ಥ ಮಾಡ್ಕೋತಾನೆ. ಅವಾಗ ಅರ್ಥ ಮಾಡ್ಕೊಂಡಾಗ ಯು ಕ್ಯಾನ್ ಈಸಿಲಿ ಹ್ಯಾಂಡಲ್ ದ ಮಾರ್ಕೆಟ್ ಅಂತ ಹೇಳ್ತಾನೆ. ದ ಲೆವೆಲ್ ಆಫ್ ಲಿಟ್ರಸಿ ಆ್ಯಂಡ್ ಎಜುಕೇಷನ್ ಅಟೈನ್ಮೆಂಟ್ ಡಿಟರ್ಮೈನ್ಸ್ ದ ನೇಚರ್ ಆಫ್ ಅಡ್ವರ್ಟೈಸಿಂಗ್, ಪ್ಯಾಕೇಜಿಂಗ್, ಕ್ವಾಲಿಟಿ ಆಫ್ ಮಾರ್ಕೆಟ್ ರಿಸರ್ಚ್ ಅಂತ ಹೇಳ್ತಾರೆ. ಸೊ ಲಿಟ್ರಸಿ ಲೆವೆಲ್ ಮತ್ತು ಎಜುಕೇಷನ್ ಅಟೈನ್ಮೆಂಟ್ ಏನಾಗುತ್ತೆ ಅಂತೇಳಿದ್ರೆ, ದ ಅಡ್ವರ್ಟೈಸಿಂಗು, ಪ್ಯಾಕಿಂಗು, ಕ್ವಾಲಿಟಿ ಆಫ್ ಮಾರ್ಕೆಟ್. ಸೊ ದಿಸ್ ಶುಡ್ ಬಿ ಪ್ಯೂರ್ಲಿ ರಿಲೇಟೆಡ್ ಟು ದ ಮಾರ್ಕೆಟಿಂಗ್ ಆಸ್ಪೆಕ್ಟ್. ಸೊ ನಾವು ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿ ಮಾಡಬೇಕು, ಪ್ಯಾಕೇಜಿಂಗ್ ಮೇಲೆ ಒಳ್ಳೆ ಅಟ್ರಾಕ್ಷನ್ ಇರಬೇಕು, ಪ್ಯಾಕಿಂಗ್ ಮೇಲೆ ಚೆನ್ನಾಗಿ ಓದೋರು ಬರೋದು, ಓದೋದಕ್ಕೆ ಎಜುಕೇಷನ್ ಇರೋರಿಗೆ ಲಿಟ್ರಸಿ ಆಗಿರೋ ಪ್ಯಾಕಿಂಗ್ ಮೇಲೆ ಕೆಲವೊಂದು ವರ್ಡ್ಸಿನ ಓದೋದಕ್ಕೆ ಬರೋದ್ರೆ ಅವ್ರು ಅರ್ಥ ಮಾಡ್ಕೋತಾರೆ, ಕೆಲವರಿಗೆ ಸಿಂಬಲ್ಸ್ ನೋಡಿದ್ರೆ ಅರ್ಥ ಮಾಡ್ಕೋತಾರೆ. ಸೊ ದ ಕ್ವಾಲಿಟಿ ಆಫ್ ಮಾರ್ಕೆಟ್ ರಿಸರ್ಚ್ ಡಿಪೆಂಡ್ ಅಪನ್ ಆಗುವಂಥದ್ದೇ ಲಿಟ್ರಸಿ ಆ್ಯಂಡ್ ಎಜುಕೇಷನ್. ಯಾಕೆ ಅಂತೇಳಿದ್ರೆ, ಒಬ್ಬ ರಿಸರ್ಚ್ ಮಾಡ್ತಾ ಇದ್ದಾನೆ ಅಂತಂದರೆ ಅವನಿಗೆ ಪ್ರಾಪರ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಮಾರ್ಕೆಟ್, ಪ್ರಾಪರ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಪ್ರಾಡಕ್ಟ್ ಸಿಗೋದು ಫ್ರಮ್ ದಿ ಲಿಟ್ರೇಟ್ ಪರ್ಸನ್ನಿಂದ, ಎಜುಕೇಷನಲ್ ಪರ್ಸನ್ನಿಂದ. ಒಬ್ಬ ಇಲ್ಲಿಟ್ರೇಟ್ ಪರ್ಸನ್ನಿಂದ, ಒಬ್ಬ ಅನ್ಎಜುಕೇಟೆಡ್ ಪರ್ಸನ್ನಿಂದ ಅವನಿಗೆ ಪ್ರಾಪರ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಬ್ಬ ರಿಸರ್ಚರ್ ಚೆನ್ನಾಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡಿದ್ದಾನೆ ಅಂತೇಳಿದ್ರೆ, ದೆನ್ ದೇ ಕ್ಯಾನ್ ಮೇಡ್ ಇಸ್ ಅ ವೆಲ್ ಅಡ್ವರ್ಟೈಸಿಂಗ್, ವೆಲ್ ಪ್ಯಾಕೇಜಿಂಗ್ ಆ್ಯಂಡ್ ವೆಲ್ ಕ್ವಾಲಿಟಿ ಆಫ್ ಪ್ರೊಡಕ್ಟ್ಸ್ ಆ್ಯಂಡ್ ಗುಡ್ಸ್ ಸರ್ವಿಸಸ್ನ ಅವನು ಏನು ಮಾಡೋದಕ್ಕೆ ಪ್ರೊವೈಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಿಸ್ ಆರ್ ದ ಮೇನ್ ಇಂಪ್ಯಾಕ್ಟ್ ಆನ್ ದ ಎಕನಾಮಿಕ್ ಇಂಪ್ಲಿಕೇಶನ್ಸ್ ಆಫ್ ದ ಎಜುಕೇಷನ್ ಅಂತ ಕರೀತಾರೆ. ಸೊ ದಿಸ್ ಆರ್ ಸೋರ್ಸ್ ಆಫ್ ರೆಫರೆನ್ಸ್, ಯು ಕ್ಯಾನ್ ರೆಫರ್ ಥ್ರೂ ದ ಕೆ ಎಸ್ ಅಥವಾ ಬುಕ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಥ್ಯಾಂಕ್ ಯು.